ನಮಸ್ಕಾರ. ಈ ಅವಧಿಯಲ್ಲಿ ನಾವು ಕರ್ನಾಟಕ ಸರ್ಕಾರದವರು ವಿಶೇಷವಾಗಿ ಸಂಗೀತ ವಿಷಯದಲ್ಲಿ ಕಲಾ ವಿಷಯದಲ್ಲಿ ನಡೆಸುವಂತಹ ಪರೀಕ್ಷೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಪರೀಕ್ಷೆಗಳನ್ನು ತಿಳಿದುಕೊಳ್ಳೋಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಂಗೀತಾರ್ಥಿಗಳಿಗೆ ವಿಡಿಯೋಗಳನ್ನು ತಲುಪಿಸಿ ಅಂತ ಕೇಳ್ಕೊಳ್ತಾ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಮತ್ತು ವಾದನ ಕಿರಿಯ ದರ್ಜೆಯ ಪರೀಕ್ಷೆಗಳಲ್ಲಿ ಏನೇನು ಇರ್ತವೆ ಎಂಬುದನ್ನು ತಿಳ್ಕೊಳ್ಬೇಕು. ಕರ್ನಾಟಕ ಸರ್ಕಾರದವರು ಪ್ರತಿ ವರ್ಷನೂ ಸಂಗೀತ ನೃತ್ಯ ತಾಳವಾದ್ಯಗಳಿಗೆ ಸಂಬಂಧಿಸಿದಂತೆ ವಿಶೇಷವಾದಂತಹ ಪರೀಕ್ಷೆಗಳನ್ನು ನಡೆಸ್ತಾರೆ. ಅದನ್ನು ಜೂನಿಯರ್, ಸೀನಿಯರ್, ವಿದ್ವತ್ ಪೂರ್ವ, ವಿದ್ವತ್ ಫೈನಲ್ ಅಂತ ನಾಲ್ಕು ಹಂತಗಳಲ್ಲಿ ನಡೆಸ್ತಾರೆ. ನಾವು ಇವತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಾಯನ ಮತ್ತು ವಾದನದ ಕಿರಿಯ ದರ್ಜೆ ಅಂದರೆ ಜೂನಿಯರ್ ಪಠ್ಯಕ್ರಮ ಏನೇನು ಇರ್ತವೆ, ಕಿರಿಯ ದರ್ಜೆಯ ಅಭ್ಯರ್ಥಿಗಳಿಗೆ ಯಾವ್ಯಾವ ವಿಷಯಗಳು ತಿಳಿದಿರಬೇಕು, ಸಂಗೀತವನ್ನು ಗಾಯನ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಥಮವಾಗಿ ಅವರು ಪರೀಕ್ಷೆ ಬರೆಯುವಂತಹ ಪರೀಕ್ಷೆ ಅಂತಂದರೆ ಅದು ಕಿರಿಯ ದರ್ಜೆ ಪರೀಕ್ಷೆ ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ನಾವು ಜೂನಿಯರ್ ಗ್ರೇಡ್ ಎಕ್ಸಾಮ್ ಅಂತ ಕರಿತೀವಿ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಗಾಯನ ಮತ್ತು ವಾದನದ ಕಿರಿಯ ದರ್ಜೆ ಅಂದರೆ ಜೂನಿಯರ್ ಎಕ್ಸಾಮಿಗೆ ಯಾವ್ಯಾವ ವಿಷಯಗಳು ಇರ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗಾಯನ ಮತ್ತು ವಾದನ ಕಿರಿಯ ದರ್ಜೆ ಪಠ್ಯಕ್ರಮ. ಮುಖ್ಯವಾಗಿ ಈ ಪಠ್ಯಕ್ರಮದಲ್ಲಿ ಎರಡು ವಿಭಾಗಗಳು ಇರ್ತವೆ. ಒಂದು ಶಾಸ್ತ್ರ ವಿಭಾಗ, ಇನ್ನೊಂದು ಪ್ರಾಯೋಗಿಕ ವಿಭಾಗ. ಮೊದಲು ನಾವು ಶಾಸ್ತ್ರ ವಿಭಾಗದಲ್ಲಿ ಯಾವ್ಯಾವ ವಿಷಯಗಳು ಬರ್ತವೆ ಎಂಬುದನ್ನು ನೋಡೋಣ. ಆರಂಭದಲ್ಲಿ ಪಾರಿಭಾಷಿಕ ಶಬ್ದಗಳು ಬರ್ತವೆ. ಯಾವ್ಯಾವ ಪಾರಿಭಾಷಿಕ ಶಬ್ದಗಳು ಬರ್ತವೆ ನೋಡಿ. ಪ್ರಾರಂಭಿಕ ಹಂತದಲ್ಲಿರುವ ವಿದ್ಯಾರ್ಥಿಗಳಾಗಿರುವುದರಿಂದ ಬಹಳ ವಿಸ್ತಾರವಾಗಿ ಈ ಎಲ್ಲ ಪಾರಿಭಾಷಿಕ ಶಬ್ದಗಳಿಗೆ ಅರ್ಥ ತಿಳಿದಿರಬೇಕಂತೇನಿಲ್ಲ, ತಿಳಿದಿದ್ರೂ ಬಹಳ ಉತ್ತಮ. ಮೊದಲಿಗೆ ಪಾರಿಭಾಷಿಕ ಶಬ್ದಗಳು ಸಂಗೀತ, ಧ್ವನಿ, ನಾದ, ಶ್ರುತಿ, ಸ್ವರ, ಅವುಗಳಲ್ಲಿ ಶುದ್ಧ, ಕೋಮಲ, ತೀವ್ರ ಸ್ವರಗಳ ಬಗ್ಗೆ ತಿಳಿದಿರಬೇಕು. ಅದಾದ ನಂತರ ಸಪ್ತಕ, ಥಾಟ್ ಅಥವಾ ಮೇಳ, ಅಲಂಕಾರ ಅಥವಾ ಪಲ್ಟ, ರಾಗಗಳ ಜಾತಿ, ಅವುಗಳಲ್ಲಿ ಔಡವ, ಷಾಡವ, ಸಂಪೂರ್ಣ ಜಾತಿಗಳನ್ನು ತಿಳಿದುಕೊಂಡಿರಬೇಕು. ಅದಾದ ನಂತರ ರಾಗದ ಮುಖ್ಯಾಂಗ ಪಕ್ಕಡ್, ಆಲಾಪ್, ತಾನ್, ವಾದಿ, ಸಂವಾದಿ, ವಿವಾದಿ, ಅನುವಾದಿ, ವರ್ಜಸ್ವರ, ಸ್ವರಮಾಲಿಕ ಅಥವಾ ಸರಿಗಮಗೀತೆ, ನಾವು ಸ್ವರಗೀತೆ ಅಂತ ಕರಿತೇವಲ್ಲ ಅದು ತಿಳಿದಿರಬೇಕು. ಅದಾದ ನಂತರ ಲಕ್ಷಣಗೀತೆ, ಖಯಾಲ್ ಅಂದ್ರೇನು, ಧ್ರುಪದ್ ಅಂದ್ರೇನು, ಸ್ಥಾಯಿ, ಅಂತರ, ಆರೋಹ, ಅವರೋಹ, ಲಯ ಮತ್ತು ಲಯಗಳಲ್ಲಿ ಪ್ರಕಾರಗಳಾದಂತಹ ವಿಲಂಬಿತ್, ಮಧ್ಯ ಲಯಗಳು ತಿಳಿದಿರಬೇಕು. ಅದಾದ ನಂತರ ಮಾತ್ರೆ, ತಾಳ, ಕಂಪನ, ಗತ್, ಗಮಕ, ಝಾಲ, ತೋಡೆ, ಇವುಗಳನ್ನು ಕುರಿತು ತಿಳ್ಕೊಂಡಿರಬೇಕು. ಇಷ್ಟು ಪಾರಿಭಾಷಿಕ ಶಬ್ದಗಳು ಕಿರಿಯ ದರ್ಜೆ ಅಂದರೆ ಜೂನಿಯರ್ ಪರೀಕ್ಷೆಗೆ ಬರ್ತವೆ. ಅದಾದ ನಂತರ ನೇರವಾಗಿ ರಾಗಗಳಿಗೆ ಸಂಬಂಧಿಸಿದಂತಹ ಪಾರಿಭಾಷಿಕ ಶಬ್ದಗಳನ್ನು ತಿಳ್ಕೊಂಡಿರಬೇಕು. ಅವು ಯಾವುವು ಅಂತಂದರೆ ಆರೋಹ, ಅವರೋಹ, ಜಾತಿ, ವಾದಿ, ಸಂವಾದಿ, ಶುದ್ಧ ಸ್ವರ, ವಿಕೃತ ಸ್ವರ, ಮುಖ್ಯಾಂಗ ಅಥವಾ ಪಕ್ಕಡ್, ವರ್ಜಿತ ಸ್ವರ, ಗಾಯನ ಸಮಯ ಇತ್ಯಾದಿಗಳನ್ನು ತಿಳಿದುಕೊಂಡಿರಬೇಕು. ಒಂದು ರಾಗ ಪರಿಚಯ ಮಾಡಬೇಕಾದ್ರೆ ಇಷ್ಟು ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಆ ರಾಗವನ್ನು ಪರಿಚಯ ಮಾಡಬೇಕು. ಹಾಗಾದರೆ ಜೂನಿಯರ್ ಗ್ರೇಡ್ ಎಕ್ಸಾಮಿಗೆ ಯಾವ್ಯಾವ ರಾಗಗಳಿದ್ದಾವೆ ಎಂಬುದನ್ನು ನೋಡೋಣ. ಒಟ್ಟು
16 ರಾಗಗಳು ಈ ಪರೀಕ್ಷೆಗೆ ಇದ್ದಾವೆ. ಅವುಗಳು ಭೂಪ, ದೇಶ, ಖಮಾಜ್, ಭಾಗ್ಯಶ್ರೀ, ದುರ್ಗಾ, ಕಾಫಿ, ಬೃಂದಾವನಿ ಸಾರಂಗ, ಭೀಮ ಪಲಾಸ್, ಜೌನಪುರಿ, ಭೈರವಿ, ಭೈರವ, ಬಿಹಾಗ, ತಿಲಂಗ, ಮಾಲಕಂಸ, ಬಿಭಾಸ, ಪಟದೀಪ. ಹೀಗೆ 16 ರಾಗಗಳು ಈ ಪರೀಕ್ಷೆಗೆ ಇದ್ದಾವೆ. ಈ ರಾಗಗಳಲ್ಲಿ ಶಾಸ್ತ್ರ ಮಾಹಿತಿ, ಸ್ವರಗೀತೆ, ಲಕ್ಷಣಗೀತೆ, ಛೋಟಾ ಕ್ಯಾಲ್ ಮತ್ತು ಆಲಾಪ್ತಾನುಗಳನ್ನು ಮಾಡುವಂತಹ ಕ್ಷಮತೆಯನ್ನು, ಅರ್ಹತೆಯನ್ನು ಅಭ್ಯರ್ಥಿ ಪಡೆದಿರಬೇಕಾಗತ್ತೆ. ಆಮೇಲೆ ಇದಾದ ನಂತರ ತಾಳಗಳ ಮಾಹಿತಿ ಇರಲೇಬೇಕು. ಯಾವ್ಯಾವ ತಾಳಗಳಿದ್ದಾವೆ ಅಂತಂದರೆ, ತೀನ್ ತಾಳ, ಝಪ್ ತಾಳ, ದಾದರ, ಏಕತಾಳ, ಕೆಹರವ, ಚೌತಾಳ. ಇಷ್ಟು ತಾಳಗಳ ಬಗ್ಗೆ ಚೆನ್ನಾಗಿ ಮಾಹಿತಿ ತಿಳಿದಿರಬೇಕು. ಮಾತ್ರೆ, ಖಂಡ, ಹುಸಿ, ಪೆಟ್ಟು ಇವುಗಳೊಂದಿಗೆ ತಾಳಗಳನ್ನು ಸ್ವರಲಿಪಿ ಪದ್ಧತಿಯಲ್ಲಿ ಬರೀಲಿಕ್ಕೆ ಬರಬೇಕು. ಅದಾದ ನಂತರ ಎರಡು ಬಂದಿಶ್ಗಳನ್ನು, ನಾವು ರಾಗಗಳಲ್ಲಿ ಹಾಡುವಂತಹ ಎರಡು ಬಂದಿಶ್ಗಳನ್ನು ಸ್ವರಲಿಪಿ ಪದ್ಧತಿಯಲ್ಲಿ ಬರೀಲಿಕ್ಕೆ ಬರಬೇಕಾಗತ್ತೆ. ಸ್ವರಲಿಪಿ ಪದ್ಧತಿಯಲ್ಲಿ ಅಂದರೆ ಸ್ವರಗಳನ್ನು ಹಾಕಿ ಸಾಹಿತ್ಯವನ್ನು ಬಿಡಿಸಿ ತಾಳಗಳೊಂದಿಗೆ ನಿಬದ್ಧಗೊಳಿಸಲಿಕ್ಕೆ ಬರಬೇಕಾಗತ್ತೆ. ಇದಾದ ನಂತರ ಛೋಟಾ ಕ್ಯಾಲ್ನ ಗುಣಲಕ್ಷಣಗಳನ್ನು ತಿಳಿದಿರಬೇಕು. ಛೋಟಾ ಕ್ಯಾಲ್ ಅಂದರೆ ಏನು, ಛೋಟಾ ಕ್ಯಾಲ್ನಲ್ಲಿ ಯಾವ್ಯಾವ ರೀತಿ ಹಾಡ್ತೇವೆ, ಹೇಗೆ ಛೋಟಾ ಕ್ಯಾಲನ್ನು ಪ್ರೆಸೆಂಟ್ ಮಾಡ್ತೇವೆ ಎಂಬ ವಿಷಯದ ಕುರಿತು ಜ್ಞಾನ ಇರಬೇಕು. ಅದಾದ ನಂತರ ಕೆಲವಷ್ಟು ಸಾಧಕರ ಪರಿಚಯ ಅಂದರೆ ಜೀವನ ಚರಿತ್ರೆಗಳನ್ನು ತಿಳ್ಕೊಂಡಿರಬೇಕು. ಪಂಡಿತ್ ವಿಷ್ಣು ದಿಗಂಬರ್ ಪಲುಸ್ಕರ್, ಪಂಡಿತ್ ವಿಷ್ಣು ನಾರಾಯಣ್ ಭಾತ್ಕಂಡೆ, ಪಂಡಿತ್ ರವಿಶಂಕರ್ರವರು, ಅದೇ ರೀತಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರು, ಪುರಂದರದಾಸರು, ಪಂಡಿತ್ ನಿಖಿಲ್ ಬ್ಯಾನರ್ಜಿ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್, ಈ ಏಳು ಮಹಾನ್ ಸಾಧಕರ ಪರಿಚಯ ಇರಲೇಬೇಕು. ಇಷ್ಟು ಶಾಸ್ತ್ರ ವಿಭಾಗದಲ್ಲಿ ಬರುವಂತಹ ವಿಷಯಗಳು. ಇನ್ನು ಪ್ರಾಯೋಗಿಕ ವಿಭಾಗದಲ್ಲಿ ಬರುವಂಥ ವಿಷಯಗಳನ್ನು ನೋಡೋಣ. ಶಾಸ್ತ್ರ ವಿಭಾಗದಲ್ಲಿ ಈ ಹಿಂದೆ ನಾನು 16 ರಾಗಗಳನ್ನು ಹೇಳಿದ್ದೆ. ಆ 16 ರಾಗಗಳಲ್ಲಿ ಶಾಸ್ತ್ರ ಮಾಹಿತಿ ಚೆನ್ನಾಗಿ ತಿಳಿದಿರಬೇಕು. ಆರೋಹ, ಅವರೋಹ, ಪಕ್ಕಡ್ ಅಥವಾ ರಾಗದ ಮುಖ್ಯ ಚಲನೆ ತಿಳಿದಿರಬೇಕು. ಆ ಪ್ರತಿಯೊಂದು ರಾಗದಲ್ಲಿಯೂ ಸ್ವರಗೀತೆ, ಲಕ್ಷಣಗೀತೆ ಮತ್ತು ಛೋಟಾ ಕ್ಯಾಲನ್ನು ತಿಳಿದುಕೊಳ್ಬೇಕು. ಮತ್ತು ಅಭ್ಯರ್ಥಿಗಳು ತಾವೇ ಸ್ವತಃ ಆಲಾಪ್ ಮತ್ತು ತಾನ್ ಸರಿಗಂ ಲಯಕಾರಿ ಮಾಡುವಂತಹ ಗುಣಗಳನ್ನು ಹೊಂದಿರಬೇಕು. ಅಲಂಕಾರಗಳನ್ನು ಒಂದು ಮತ್ತು ಎರಡನೇ ಕಾಲದಲ್ಲಿ ವೇಗವಾಗಿ ಸರಾಗವಾಗಿ ಹಾಡಲಿಕ್ಕೆ ಬರಬೇಕು. ಬೇರೆ ಬೇರೆ ತಾಳಗಳಲ್ಲಿ ಬಂದರೆ ಬಹಳ ಉತ್ತಮ. ಇನ್ನು ಶುದ್ಧ, ಕೋಮಲ, ತೀವ್ರ ಸ್ವರಗಳನ್ನು ಗುರುತಿಸಲಿಕ್ಕೆ ಬರಬೇಕಾಗತ್ತೆ. ಸ್ವರಗಳನ್ನು ರಾಗದ ಛಾಯೆಯನ್ನು ಆಲಾಪ ಮಾಡಿದಾಗ ರಾಗಗಳನ್ನು, ತಾಳಗಳನ್ನು ತಬಲಾದಲ್ಲಿ ನುಡಿಸಿದಾಗ ತಾಳಗಳನ್ನು ಗುರುತಿಸಲು ಬರಬೇಕು. ಆ ರಾಗ ಆಲಾಪ ಮಾಡಿದಾಗ ಇದು ಯಾವ ರಾಗ ಅಂತ ಹೇಳಲಿಕ್ಕೆ ಬರಬೇಕು. ಅಥವಾ ಸ್ವರಗಳನ್ನು ಆಕಾರದಲ್ಲಿ ಹಾಡಿದಾಗ ಅದು ಯಾವ ಸ್ವರ ಎಂಬುದನ್ನು ಕಂಡುಹಿಡಲಿಕ್ಕೆ ಬರಬೇಕು. ತಬಲಾದಲ್ಲಿ ತಾಳವನ್ನು ನುಡಿಸಿದಾಗ ಇದು ಯಾವ ತಾಳ ಎಂಬುದನ್ನು ಹೇಳಿ, ಶಾಸ್ತ್ರ ಮಾಹಿತಿಯನ್ನು ಹೇಳಿ ಕೈಯಲ್ಲಿ ಹಾಕಿ ತೋರಿಸುವಂತಹ ಅರ್ಹತೆಯನ್ನು ಪಡೆದಿರಬೇಕು. ಅದಾದ ನಂತರ ಒಂದು ದೃಪದ್ ಗೀತೆಯನ್ನು ತಿಳಿದಿರಬೇಕು. ಒಂದು ಭಜನ್, ಭಜನ್ ಅಂದರೆ ಹಿಂದಿ ಭಕ್ತಿಗೀತೆ, ಭಜನ್ ಅಂತ ತಿಳಿದಿರಬೇಕು. ದಾಸರ ಪದವನ್ನು ತಿಳಿದಿರಬೇಕು, ವಚನವನ್ನು ತಿಳಿದಿರಬೇಕು. ತುಂಬ ಪ್ರಸಿದ್ಧವಾಗಿರುವಂತಹ ಈ ಗೀತೆಗಳನ್ನು ತಿಳಿದುಕೊಂಡ್ರೆ ಬಹಳ ಉತ್ತಮ. ಅದೇ ರೀತಿ ಯಾವೆಲ್ಲ ಪತ್ರಿಕೆಗಳು ಈ ಪರೀಕ್ಷೆಗೆ ಇದ್ದಾವೆ ಎಂಬುದನ್ನು ನೋಡೋಣ. ಪತ್ರಿಕೆ ಒಂದು ಶಾಸ್ತ್ರ ಪತ್ರಿಕೆ ಅಂತ 100 ಅಂಕಗಳಿಗೆ ನಿಗದಿಪಡಿಸಿದ್ದಾರೆ. 2.5 ತಾಸಿನಲ್ಲಿ ಪ್ರಶ್ನೆಗಳಿಗೆ ತಾವು ಉತ್ತರಿಸಬೇಕಾಗತ್ತೆ.
ಎರಡೂವರೆ ತಾಸಿಗೆ 100 ಅಂಕದ ಶಾಸ್ತ್ರ ಪತ್ರಿಕೆ ಎಂಬಂತ ಒಂದು ಪತ್ರಿಕೆ ಇರುತ್ತೆ. ಇನ್ನು ಎರಡನೇ ಪತ್ರಿಕೆ ಅಂತಂದ್ರೆ ಶ್ರವಣ ಜ್ಞಾನ ಪತ್ರಿಕೆ ಅಂತ ಕರಿತೀವಿ. ಇದು ಅರ್ಧ ಗಂಟೆಯಲ್ಲಿ ಮುಗಿಸಬೇಕಾಗುತ್ತೆ. ಹೇಗಿರುತ್ತೆ ಅಂತಂದ್ರೆ ಪರೀಕ್ಷಕರು ವಿದ್ಯಾರ್ಥಿಗಳನ್ನು ಅಥವಾ ಪರೀಕ್ಷಾರ್ಥಿಗಳನ್ನು ಕುಳ್ಳಿರಿಸಿಕೊಂಡು ಅವರು ಒಂದು ಅಲಂಕಾರವನ್ನು ಒಂದು ಸ್ವರ ಸಮೂಹವನ್ನು ಹೇಳ್ತಾರೆ. ಉದಾಹರಣೆಗೆ ಸರೇಗಮ ಅಂತ ಹೇಳ್ತಾರೆ. ಅದನ್ನು ಪೂರ್ತಿಯಾಗಿ ಆರೋಹ ಅವರೋಹದಲ್ಲಿ ಅಭ್ಯರ್ಥಿಗಳು ಅದನ್ನು ಬರಿಬೇಕಾಗತ್ತೆ. ಸರೇಗಮ ರೇಗಮಪ ಗಮಪದ ಇತ್ಯಾದಿಯಾಗಿ ಆರೋಹ ಅವರೋಹವನ್ನು ಮುಗಿಸಬೇಕಾಗತ್ತೆ. ಕೆಲವು ರಾಗದ ಸ್ವರ ಸಮೂಹವನ್ನು ಪರೀಕ್ಷಕರು ಆಲಾಪ ಮಾಡ್ತಾರೆ. ಹಾಗೆ ಆಲಾಪ ಮಾಡಿದಾಗ ಆ ಸ್ವರವನ್ನು ಗುರುತಿಸಿ ಅದು ಯಾವ ರಾಗ ಅಂತ ಬರೀಬೇಕು ಮತ್ತು ಶಾಸ್ತ್ರ ಮಾಹಿತಿಯನ್ನು ಬರೆಯುವುದು ಬರುತ್ತೆ. ಅದೇ ರೀತಿ ತಬಲಾದಲ್ಲಿ ತಾಳವನ್ನು ನುಡಿಸ್ತಾರೆ. ನುಡಿಸಿದಾಗ ಅದು ಯಾವ ತಾಳ ಅದರ ಶಾಸ್ತ್ರೀಯ ಮಾಹಿತಿಯನ್ನು ಬರೆಯುವುದಿರುತ್ತೆ. ಇದು ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಕೇಳಿದಾಗೆ ಹೇಳುವುದಿರುವುದಿಲ್ಲ. ಪರೀಕ್ಷಕರು ಪರೀಕ್ಷಾರ್ಥಿಗಳಿಗೆ ಇವುಗಳನ್ನೆಲ್ಲ ತಿಳಿಸ್ತಾರೆ. ಅದನ್ನು ಉತ್ತರವನ್ನು ಅವರು ಪೇಪರ್ನಲ್ಲಿ ಬರೆಯುವುದಿರುತ್ತೆ. ಇದು ಅರ್ಧ ಗಂಟೆಯ ಪರೀಕ್ಷೆ, 50 ಅಂಕಗಳಿಗೆ ಇರುತ್ತೆ. ಇದಾದ ನಂತರ ಪ್ರಾಯೋಗಿಕ ಪತ್ರಿಕೆ 1, ಅದು 100 ಅಂಕಗಳಿಗೆ ನಿಗದಿಯಾಗಿರುತ್ತೆ. ಆ ಪರೀಕ್ಷೆಯಲ್ಲಿ ಏನೇನು ಕೇಳ್ತಾರೆ ಎಂಬುದನ್ನು ನೋಡೋಣ. ಪ್ರಯೋಗ ಪತ್ರಿಕೆ 1ರಲ್ಲಿ ಅಲಂಕಾರಗಳನ್ನು 1 ಮತ್ತು 2ನೇ ಕಾಲದಲ್ಲಿ ಹಾಡುವುದು, ಬೇರೆ ಬೇರೆ ತಾಳದಲ್ಲಿ ಹಾಡುವುದನ್ನು ಕೇಳ್ತಾರೆ. ಅದಾದ ನಂತರ ಸ್ವರಗಳನ್ನು ಪರೀಕ್ಷಕರು ಹಾಡ್ತಾರೆ. ವಿದ್ಯಾರ್ಥಿ ಅದನ್ನು ಗುರುತಿಸಬೇಕಾಗತ್ತೆ, ಗುರುತಿಸಿ ಹೇಳಬೇಕಾಗತ್ತೆ. ಅದೇ ರೀತಿ ಸ್ವರಗೀತೆಗಳನ್ನು ಲಕ್ಷಣಗೀತೆಗಳನ್ನು ಹಾಡಲಿಕ್ಕೆ ತಿಳಿದಿರಬೇಕು. ಮತ್ತು ಪಠ್ಯಕ್ರಮದಲ್ಲಿರುವ ಎಲ್ಲ ರಾಗಗಳಲ್ಲಿಯೂ ಛೋಟಾ ಖ್ಯಾಲ್ ತಿಳಿದಿರಬೇಕು, ಶಾಸ್ತ್ರ ಮಾಹಿತಿ ಅಂತ ತಿಳಿದಿರಬೇಕು. ಛೋಟಾ ಖ್ಯಾಲನ್ನು ಹಾಡುವಾಗ ಆಲಾ ತಾನ್ಗಳನ್ನು ಹಾಡಲಿಕ್ಕೆ ಬಂದಿರಬೇಕು. ಇದು ಅಲ್ಲದೆ ಮುಖ್ಯವಾಗಿ ಪ್ರಾಯೋಗಿಕ ಪತ್ರಿಕೆಯಲ್ಲಿ ನಾವು ಪರೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ಮೊದಲಿಗೆ ಪ್ರಶ್ನೆಯನ್ನು ಕೇಳುವುದಿಲ್ಲ. ಒಂದು, ನಮಗೆ ಇಚ್ಛಿತವಾದಂತಹ, ನಮಗೆ ಬೇಕಾದ ಈ 16 ರಾಗಗಳಲ್ಲಿ ನಮಗೆ ಬೇಕಾದ ಒಂದು ರಾಗವನ್ನು ನಾವು ಪ್ರೆಸೆಂಟ್ ಮಾಡಬಹುದು. ಒಂದು ರಾಗದಲ್ಲಿ ಶಾಸ್ತ್ರ ಮಾಹಿತಿಯನ್ನು ಹೇಳಿ, ಸ್ವರಗೀತೆಯನ್ನು ಹೇಳಿ, ಲಕ್ಷಣಗೀತೆಯನ್ನು ಹೇಳಿ, ಛೋಟಾ ಖ್ಯಾಲನ್ನು ಪ್ರೆಸೆಂಟ್ ಮಾಡುವಾಗ ಆಲಾಪ್ತಾನ್ ಸಹಿತವಾಗಿ ಹಾಡಿದರೆ ಬಹಳ ಉತ್ತಮವಾಗಿರುತ್ತೆ. ತದನಂತರದಲ್ಲಿ ಉಳಿದ ರಾಗಗಳ ಕುರಿತಾಗಿ ಪರೀಕ್ಷಕರು ಅಭ್ಯರ್ಥಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹೀಗೆ 1ನೆಯ ಪ್ರಾಯೋಗಿಕ ಪತ್ರಿಕೆ ನಡೀತದೆ. ಇನ್ನು 2ನೇ ಪ್ರಾಯೋಗಿಕ ಪತ್ರಿಕೆ 150 ಅಂಕಗಳನ್ನು ಹೊಂದಿರುತ್ತೆ. ಆ ಪತ್ರಿಕೆಯಲ್ಲಿ ಯಾವ ಥರದ ಪ್ರಶ್ನೆಗಳು ಬರ್ತವೆ ಮತ್ತು ಯಾವ ಥರದ ಗೀತೆಗಳನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು ಎಂಬುದನ್ನು ನೋಡೋಣ. ಪ್ರಸಿದ್ಧವಾಗಿರುವ ಹಿಂದಿ ಭಜನ್ ವಚನ ದಾಸರ ಪದಗಳನ್ನು ಹಾಡಬೇಕು. ಎಲ್ಲ 1 ಹಿಂದಿ ಭಜನ್, 1 ವಚನ ದಾಸರ ಪದ ಕಡ್ಡಾಯವಾಗಿ ಇವುಗಳನ್ನು ಹಾಡಲೇಬೇಕಾಗತ್ತೆ. ಅದಾದ ನಂತರ ತಾಳಗಳನ್ನು ಶಾಸ್ತ್ರೀಯ ಮಾಹಿತಿಯನ್ನು ಹೇಳಿ ಕೈಯಲ್ಲಿ ಹಾಕುವಂತಹ ಪರಿಣಿತಿಯನ್ನು ಪಡೆದಿರಬೇಕು. ರಾಗ ತಾಳಗಳನ್ನು ಗುರುತಿಸಲಿಕ್ಕೆ ಬರಬೇಕು. ಮುಖ್ಯವಾಗಿ ಒಂದು ಪರೀಕ್ಷಕರು ಯಾವುದಾದ್ರೂ ಒಂದು ರಾಗದ ಆಲಾಪವನ್ನು ಮಾಡ್ತಾರೆ, ಆವಾಗ ಆ ರಾಗದ ಆಲಾಪದ ಮೇಲೆ ಆ ರಾಗದ ಹೆಸರನ್ನು ಹೇಳಿ ಆ ರಾಗದಲ್ಲಿರುವ ಛೋಟಾ ಖ್ಯಾಲನ್ ಆಲಾಪ್ ತಾನ್ ಸಹಿತ ಹಾಡುವಂತಹ ಕ್ಷಮತೆಯನ್ನು ಹೊಂದಿರಬೇಕು. ಪರೀಕ್ಷಕರು ಯಾವುದಾದ್ರೂ ಒಂದು ತಾಳವನ್ನು ತಬಲಾದಲ್ಲಿ ನುಡಿಸ್ತಾರೆ. ಅದನ್ನು ಕೇಳಿಕೊಂಡು ಅಭ್ಯರ್ಥಿಯು ತಾಳವನ್ನು ಗುರುತಿಸಿ ಶಾಸ್ತ್ರೀಯ ಮಾಹಿತಿಯನ್ನು ಹೇಳಿ ಕೈಯಿಂದ ಅದನ್ನು ಹಾಕಿ ತೋರಿಸಬೇಕು. ಇದಾದ ನಂತರ ಒಂದು ದೃಪದ್ ಗೀತೆಯನ್ನು ಹಾಡಬೇಕು. ಇಷ್ಟು ವಿಧವಾದ ಪ್ರಶ್ನೆಗಳು 2ನೆಯ ಪ್ರಾಯೋಗಿಕ ಪತ್ರಿಕೆಯಲ್ಲಿ ಬರ್ತದೆ.
ಹಾಗಾಗಿ ಶಾಸ್ತ್ರ ಪತ್ರಿಕೆ 100 ಅಂಕದ್ದು, ಮೌಖಿಕ ಪರೀಕ್ಷೆ ಅಥವಾ ಶ್ರವಣ ಜ್ಞಾನ 50 ಅಂಕಗಳ ಪರೀಕ್ಷೆ ಮತ್ತು ಪ್ರಾಯೋಗಿಕ 1ನೇ ಪತ್ರಿಕೆ 100 ಅಂಕಗಳದ್ದು, ಪ್ರಾಯೋಗಿಕ 2ನೇ ಪತ್ರಿಕೆ 150 ಅಂಕಗಳಿಗೆ ನಿಗದಿಯಾಗಿರುತ್ತೆ. ಒಟ್ಟು 400 ಅಂಕಗಳಿಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ ಅಥವಾ ವಾದನ ಪರೀಕ್ಷೆಯ ಕಿರಿಯ ದರ್ಜೆ ಪರೀಕ್ಷೆ ನಡೆಯುತ್ತೆ. ಇದನ್ನು ನಾವು ಜೂನಿಯರ್ ಪರೀಕ್ಷೆ ಅಂತ ಕರಿತೀವಿ. ಸೊ ಇಷ್ಟು ಸಿಲೆಬಸ್ ಅಥವಾ ಪಠ್ಯಕ್ರಮ ಜೂನಿಯರ್ ಪರೀಕ್ಷೆಗೆ ಇದೆ. ತಮಗೆ ಈ ಎಲ್ಲ ಜ್ಞಾನವು ಉಂಟಾದರೆ ಈ ಪರೀಕ್ಷೆಯನ್ನು ಖಂಡಿತವಾಗಿ ತಾವು ನಿಗದಿತ ಸಮಯದಲ್ಲಿ ಪರೀಕ್ಷೆಯ ಫಾರ್ಮನ್ನು ತುಂಬಿ ಪರೀಕ್ಷೆಯನ್ನು ತೆಗೆದುಕೊಂಡು ಪಾಸ್ ಆಗಬಹುದು ಅಂತ ಹೇಳ್ತಾ, ತಯಾರಿಯನ್ನು ನಡೆಸಿರುವಂಥ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಮಸ್ಕಾರ.